ಸರಸ್ವತಿ ಪುತ್ರ ನೋಡ್ದಂಗ ಆಯ್ತು, ಅದು ಮಿಸ್ಟರ್ ಮನೋಜ್. ಅವರು ಯಾರು ಎಷ್ಟೆಷ್ಟು ಕಳ್ಕೊಂಡ್ ಬಂದಿದ್ದಾರೋ ಗೊತ್ತಿಲ್ಲ. ಗೆಟ್ ಇನ್ಸ್ಪೈರ್ಡ್ ಅಷ್ಟೇ. ದೇಶಕ್ಕೆ ಯೋಧ, ನಾಡಿಗೆ ನೈತ, ಬಾಳಿಗೆ ಗುರು ಒಬ್ಬ ತನಗೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನು ಅನ್ನದಾತನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮ ಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇಡು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾರ್ಥ ಶಮನ ಟಿ ಡಿ ಅಕಾಡೆಮಿ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ. ಯಾಕಂದರೆ ಮೊದಲಿಗೆ ಅವ್ರಿಗೆ ಈ ಟಿ ಡಿ ಅಕಾಡೆಮಿಯ ಮನೋಜ್ ಸರ್ಗೆ ಮತ್ತು ಅವ್ರ ಟೀಮ್ಗೆ ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಕ್ಷರ ಕಲಿಸಿದ ತಮ್ಮ ಗುರು ಅಂತ ಹೇಳ್ತಾರೆ. ನಾವು ಯಾವ್ಯಾವ ವಯಸ್ಸಲ್ಲಿ ಏನೇನು ಕಲಿತೀವೋ ಗೊತ್ತಿಲ್ಲ, ಆದರೆ ಈ ವಯಸ್ಸಲ್ಲಿ ಅವರು ನಮಗೆ ಆ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಆರ್ಥಿಕತೆ ತುಂಬ ಮುಖ್ಯ. ಅದನ್ನು ಅವರು ದಾರೆ ಎರೆದು ಕೊಟ್ಟಿದ್ದಾರೆ. ನಾವು ಎಲ್ಲರೂ ಅಷ್ಟೇ, ಇಲ್ಲಿಗೆ ಬಂದಿರತಕ್ಕಂಥವರು ಯಾರ್ಯಾರು ಎಷ್ಟೆಷ್ಟು ಕಳ್ಕೊಂಬಂದಿದ್ದಾರೋ ಗೊತ್ತಿಲ್ಲ. ನಾವು ಸಹ ಕಳ್ಕೊಂಡಿದ್ದೀವಿ. ಕಳ್ಕೊಂಡಾಗ ಎರಡು ದಿನ ಊಟ ನಿದ್ದೆ ಮಾಡಿಲ್ಲ. ಅದೆಷ್ಟು ಕಳ್ಕೊಂಡಿದ್ದೀನಿ ಏನಂತ ಬೇಡ. ಮುಂದಿನ ದಿನಗಳಲ್ಲಿ ನನಗೆ ತುಂಬ ಆತ್ಮವಿಶ್ವಾಸ ಇದೆ. ನಾನು ಯಾವುದೇ ರೀತಿಯಾದಂಥ ಲಾಸ್ ಇಲ್ಲದೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ತೀನಿ ಅಂತ. ಅದಕ್ಕೆ ಕಾರಣ ಯಾರಂದರೆ ಮನೋಜ್ ಸರ್ ಮತ್ತು ಟೀಮ್. ಹಾಗೆ ಈ ಒಂದು ಟಿ ಡಿ ಅಕಾಡೆಮಿಗೆ ಇಲ್ಲಿವರೆಗೂ ನನ್ನನ್ನು ಕರ್ಕೊಂಬರೋದಕ್ಕೆ ಸಹಾಯಕರಾದಂತಹ ಹಾಗೂ ಮಾರ್ಗದರ್ಶನ ನೀಡಿದಂತಹ ನಮ್ಮ ಗುರುಗಳಾದಂಥ ಬಾಲಾಜಿ ಸರ್ಗೂ ಸಹ ಅಭಿನಂದನೆಗಳು. ಫೈನಲ್ಲಾಗಿ ಹೇಳಬೇಕಂದ್ರೆ ಇಡೀ ಕರ್ನಾಟಕದಲ್ಲಿ ದ ಬೆಸ್ಟ್ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಅಕಾಡೆಮಿ ಅಂದರೆ ಅದು ನಮ್ಮ ಮನೋಜ್ ಸರ್ ಅವರ ಮತ್ತು ಅವ್ರ ಟೀಮ್ನ ಟಿ ಡಿ ಅಕಾಡೆಮಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಒಳ್ಳೆಯದಾಗ್ಲಿ. ಒಂದು ಗ್ರೇಟ್ ಥಿಂಗ್ ಏನಂದ್ರೆ ಈ ಟ್ರೈನಿಂಗ್ ಅಂದಾಗ ಈ ಸರಸ್ವತಿ ಪುತ್ರ ನೋಡಿದಾಗ ಆಯ್ತು, ಅದು ಮಿಸ್ಟರ್ ಮನೋಜ್. ಯಾಕೆ ಅಂದ್ರೆ ಈ ಎಲ್ಲ ಟ್ರೈನಿಂಗ್ ಮಾಡ್ಬೇಕಾದ್ರೆ ಅದ್ ಹಿಂದೆಗಡೆ ತುಂಬಾ ಎಷ್ಟು ಆಳ ಇದೆ. ಆ ಟ್ರೈನಿಂಗ್ ನೋಡೋದಕ್ಕೆ ಸುಮ್ಮನೆ ಸ್ಟ್ರಾಟಜೀಸ್ ಬರೀ ಬೈ ಸೆಲ್ ಅಂತ ನೋಡ್ತಾ ಇದ್ದೀರಾ, ಬಟ್ ಆತ ಮಾಡೋದಕ್ಕೆ ಈ ತರ ಆಪ್ಷನ್ಸ್, ಸೆಲ್ಲಿಂಗ್, ಬೈಯಿಂಗ್ ಎಲ್ಲ ಮಾಡೋದಕ್ಕೆ ಒಂದು ಡಿಸಿಪ್ಲಿನ್ಡ್ ಸ್ಟ್ರಕ್ಚರ್ ಇರುತ್ತೆ. ಆ ಫ್ರೇಮ್ ವರ್ಕ್ ಬಿಲ್ಡ್ ಮಾಡ್ಬೇಕಾದ್ರೆ ನಾನು ಇವಾಗಲೂ ಕೂಡ ಆ ಡೀಟೇಲ್ಸ್ ನ ಅವ್ರು ಮಾಡ್ಬೇಕಾದ್ರೆ ಅದನ್ನ ಮಾಡಿದವ್ರಿಗೆ ಗೊತ್ತಿರುತ್ತೆ, ನಾವು ಸುಮ್ಮನೆ ನೋಡ್ತಾ ಇದೀವಿ ಅಷ್ಟೇ. ನೀವು ಅದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ನಾಲೆಡ್ಜ್ ಇರುವಂತ ವ್ಯಕ್ತಿಗೆ ಯಾವಾಗಲೂ ಪೂಜೆ ಮಾಡಬೇಕು. ಸೊ ದಟ್ಸ್ ಎ ಗುಡ್ ಥಿಂಗ್. ಆಕ್ಚುಲಿ ನನ್ನ ಅನಿಸಿಕೆ ಟಿ ಡಿ ಅಕಾಡೆಮಿಲಿ ಒಂದು ಗ್ರೇಟ್ ಏನಂತಂದ್ರೆ ಅಲ್ಲಿರೋ ಇಂಟೆನ್ಷನ್ಸ್ ಅಂದ್ರೆ ಈ ಯಾವುದೋ ಒಂದು ಸಾಂಗ್ ಈ ಪುನೀತ್ ರಾಜ್ಕುಮಾರ್ ಈಗ ಪಾಪ ಅವರಿಲ್ಲ, ಜಸ್ಟ್ ರಿಮೆಂಬರ್ ಯಾವುದು ಇದಲ್ಲ, ನಾಲೆಡ್ಜ್ ಅವ್ರು ಕೊಟ್ಟೋಗಿದೇನು ಫೈನಲಿ ಮಾನವೀಯತೆ ಏನೇನ್ ಮಾಡಿದ್ರು ಅದೇ ತರ ಈಸ್ ಡೂಯಿಂಗ್ ಅ ನಾಲೆಡ್ಜ್ ಶೇರಿಂಗ್. ಅದ್ಯಾವುದೋ ಒಂದು ಯುವರತ್ನ ಯಾವುದೋ ಒಂದು ಸಾಂಗ್ ಪಾಠಶಾಲೆ ಅದು ಒಂದಿದೆ, ಅದರಲ್ಲೇ ದೇಶಕ್ಕೆ ಯೋಧ, ನಾಡಿಗೆ ರೈತ, ವಿದ್ಯೆಗೆ ಗುರು ಅಂತ. ಸೊ ಆ ನಾಲೆಡ್ಜ್ ಶೇರ್ ಮಾಡೋದು ನೀವು 6,000 10,000 ಎಲ್ಲ ಏನು ಅಲ್ಲ, ಎಲ್ಲೆಲ್ಲೋ ಏನಿತ್ತೋ ಖರ್ಚು ಮಾಡ್ಬಿಡ್ತೀರ. ಆಲ್ವೇಸ್ ನಾಲೆಡ್ಜ್ ಇಷ್ಟೇ ನೀವು ಕಲ್ತ್ಕೊಂಡ್ರು ಕಮ್ಮಿ. ಅನ್ಲಿಮಿಟೆಡ್ ಕ್ಯಾಪಿಟಲ್ ವಿಥೌಟ್ ಪೇಯಿಂಗ್ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್.